ಗಂಡ ಆದವನು ಒಂದೊಂದು ನಿಮಿಷ ಏನೇನು ಮಾಡ್ತಾನೆ ಅಂತ ತಿಳ್ಕೊಳ್ಳೋದು ಹೆಂಡತಿ ಲಕ್ಷಣ ಕಣೆ. ಅಯ್ಯೋ ನನ್ನ ಪ್ರಾಣ ಯಾಕೆ ಸಿಗರೆಟ್ ಕುಸ್ಮಾ ಏನ್ ಮಾಡ್ತಾ ಇದೀಯ್ರಿ ಹಾಕಿರ್ಚ್ಕೋತಾ ಇದೀರಾ? ಇರ್ಸಾರ ನಾನಲ್ಲ ಕಣೆ, ಕುಕ್ಕರ್ ಹೋಗಿ ಸ್ಟವ್ ಆರ್ಸು. ಯಾಕೆ ನೀವ್ ಆರ್ಸಿದ್ರೆ ಕೈ ಸೌದ್ ಹೋಗುತ್ತಾ? ನಂಗದೆಲ್ಲ ಗೊತ್ತಾಗಲ್ಲ ಚಿನ್ನ, ಹೋಗಿ ಆರ್ಸು. ಗೊತ್ತಾಗಲ್ಲ ಅಂದ್ರೆ ತಿಳ್ಕೊಳ್ಳಿ. ಹೆಂಗಸ್ರ ಕೆಲ್ಸನೆಲ್ಲ ಗಂಡಸ್ರು ಕಲಿಬೇಕು ಅನ್ನೋ ಯಾವ ಅವಶ್ಯಕತೆನೂ ಇಲ್ಲ, ತಿಳ್ಕೋ. ಗಂಡಸ್ರ ಕೆಲ್ಸ ಹೆಂಗಸ್ರ ಕೆಲ್ಸ ಅಂತ ಬೇರೆ ತರ ಇದ್ಯಾ? ಹೀಗೆ ಹೇಳಿ ಹೇಳಿ ಹೆಂಗಸ್ರನ್ನೆಲ್ಲ ಏಮಾರಿಸ್ತೀರಾ? ನಾವ್ ಮಾತ್ರ ನಿಮ್ ಬಟ್ಟೆ ಒಗಿಬೇಕು, ಐರನ್ ಮಾಡ್ಬೇಕು, ಸ್ನಾನ ಮಾಡುವಾಗ ನೀರ್ ಕಾಯಿಸ್ಕೊಡ್ಬೇಕು, ಬೆಂತಿಕ್ಬೇಕು, ಮಲಗೋವಾಗ ಕೈಕೊಂಡು ಹೋಗ್ಬೇಕು, ನೀರ್ ತರೋ ಅರೆ ಬರೆ ಸಂಬಳದಲ್ಲಿ ಕಂಡುಕೊಂಡವ್ರ ಕೈಲೆಲ್ಲ ಬಯಸ್ಕೊಂಡು ಜೀವನ ನಡೆಸ್ಬೇಕು. ಯಾಕೆ ಕಡೆಗೆ ಈ ಮಾತು ಅನ್ನಿಸ್ಕೊಳಕ್ಕೆ? ವಾರೇ ವಾ, ಏನೇ ಕಿತ್ತೂರ್ ಚೆನ್ನಮ್ಮ ಪಿಕ್ಚರ್ ಅಲ್ಲಿ ಸರೋಜಾದೇವಿ ಡೈಲಾಗ್ ಹೊಡೆದಾಗ ಹೊಡಿತಾ ಇದೀಯಾ? ವೆರಿ ಗುಡ್, ವೆರಿ ಗುಡ್. ಇಲ್ಲಿ ಕೇಳೆ, ಗಂಡಸ್ರು ಯಾವಾಗ್ಲೂ ಮನೆ ಆಚೆ ಕಡೆ ಕೆಲಸ ಮಾಡ್ಬೇಕು, ಹೆಂಗಸ್ರು ಮನೆ ಒಳಗಡೆ ಕೆಲಸ ಮಾಡ್ಬೇಕು. ಸುಸ್ತಾಗಿ ಬಂದ ಗಂಡನ್ನ ಆರೈಕೆ ಮಾಡ್ಬೇಕು, ಇದೇ ನಮ್ಮ ಕನ್ನಡ ಹೆಣ್ಣು ಮಕ್ಕಳ ಸದ್ಗುಣ. ಹೀಗೆ ವೇದಾಂತ ಮಾತಾಡ್ತಾ ಇದ್ರೆ ಮನೆ ಕೆಲಸ ಎಲ್ಲ ನೀವೇ ಮಾಡ್ಬೇಕಾಗುತ್ತೆ. ಹುಷಾರು, ಅದಕ್ಕೆ ಹೇಳುದು ಓದಿರೋ ಹೆಣ್ಣು ಮಕ್ಕಳನ್ನ ಮದುವೆ ಮಾಡ್ಕೋಬಾರ್ದು ಅಂತ. ಏನ್ರಿ ಅದು ಗಣಿತ? ತಗೊಳ್ರಿ. ಗಾಡಿ ಎಲ್ಲ ತೊಳೆದಿದ್ಯಾನೆ? ಏನಿದು? ಯಾವ್ದು ಇದು? ಕಾಗೆ ಪಿಯ ಮಾಡೋವರ್ಗು ನೀನೇನ ಮಾಡ್ತಾಯಿದ್ದೆ? ಅದೇ ದಿನ ಕೊಡ್ತೀಯಲ್ಲ ಮಾಮೂಲು, ಎಲ್ಲಿ ಇದಕ್ ಮಾತ್ರ ಹೆಂಗಸರ್ ಬೇಕಾ? ಅಯ್ಯೋ ಇದಿಲ್ದಿದ್ರೆ ಜೀವನನೇ ಇಲ್ಲ ಚಿನ್ನ. ಸ್ವಲ್ಪ ಅಕ್ಕಪಕ್ಕ ನೋಡ್ಕೊಂಡ್ ಕೊಡೋದು. ಹೋಗಲ್ಲೇ ಯಜ್ಞ, ನನ್ ಹೆಂಡತಿಗ್ ನಾನು ಎಲ್ಲಿ ಬೇಕಾದ್ರೂ ನಿಲ್ಸ್ಕೊಂಡು ಕಿಸ್ಕೊಡ್ತೀನಿ, ಬೇಕಾದ್ರೆ ನೀನು ನಿನ್ ಹೆಂಡತಿಗ್ ಒಂದ್ ಕೊಡೋ. ಏನೋ ಯಾವತ್ತು ನಿನ್ನ ಚರಿತ್ರೆ ನಾಲ್ಕು ಮಕ್ಕಳನ್ನ ಎತ್ಕೊಟ್ಟಿಯೋ ಅವತ್ತೇ ನಿನ್ನ ಕಿಸ್ಸು ಮಿಸ್ಸು. ಸ್ವಲ್ಪ ದಿನ ಮಾಡ್ಕೋಬೇಡ ಹುಷಾ. ಸ್ಕೂಲ್ ಹೋಗೋ ದಾರಿಲೇ ತಾನೇ ಇದೆ, ಒಂದಿನ ಬಿಟ್ಟು ಹೋದ್ರೆ ಏನು? ಹೌದೌದು, ನಿನ್ ಕೆಲ್ಸ ನಾನು ನನ್ ತಲೆ ಕಟ್ಬಿಡು. ಅದೇನ್ರಿ ನಿಮ್ ಕೆಲ್ಸ ನನ್ ಕೆಲ್ಸ? ಬಟ್ಟೆ ಒಗಿಬೇಕು, ರೇಷನ್ ತರ್ಬೇಕು, ಅದಕ್ಕೆ ಕೇಳಿದೆ. ಆ ರೇಷನ್ ಅಲ್ಲಿ ರಶ್ ಇರುತ್ತೆ, ಅಲ್ಲಿ ಯಾಕೆ ಹೋಗ್ತೀಯ? ಅಕ್ಕಿ ನಲ್ಲಿ ತರೋದ್ ಬೇಡ, ಸಕ್ಕರೆ ಗೋಧಿನಾದ್ರೂ ತರಬಾರ್ದ? ಲಕ್ಷ್ಮಿ ರೇಷನ್ಗೆ ನಾನು ಬರ್ತೀನಿ ತಡಿ ರೀ, ಇವತ್ ಮಕ್ಕಳನ್ನ ನೀವೇ ಸ್ಕೂಲ್ ಕರ್ಕೊಂಡು ಬಿಟ್ಬಿಡಿ. ಏನಂದೆ? ನಾನು ಮಕ್ಕಳನ್ನ ಸ್ಕೂಲ್ ಬಿಟ್ಟು ಬರ್ಬೇಕಾ? ಅಲ್ಲ, ಒಂದೇ ಒಂದಿನ ನೀವೇ ಮಕ್ಕಳ ಸ್ಕೂಲ್ ಕರ್ಕೊಂಡು ಬಿಟ್ಬಿಟ್ರೆ ಒಣಗೋಗ್ಬಿಡ್ತೀರ? ಈ ಬ್ಯೂಟಿಫುಲ್ ಫಿಗರ್ ಮೇಲೆ ಕಣ್ಣು ಹಾಕ್ಬಿಟ್ಟಿಯೋ? ಹೋಗ್ಲಿ ಬಿಡು, ಇವತ್ತೊಂದಿನ ಮಕ್ಕಳನ್ನ ಬಿಡೋಣ, ಹತ್ತಿಸ್ಕೋ. ಬಿಟ್ಕೊಟ್ಬಿಟ್ಟಿಯಾ? ಲೇ ಶಿಷ್ಯ, ಇವತ್ತು ಒಂದಿನ ಅಂತ ಏನಾದ್ರು ಮಕ್ಕಳ ಸ್ಕೂಲಿಗೆ ಕರ್ಕೊಂಡ್ರೆ ಜೀವ ಮಾಪಿ ಕೆಲಸನ ನಮ್ಮ ತಲೆ ಕಟ್ಟಿ ಬಿಡ್ತಾರೆ. ಲೇ ನೋಡು, ಇವತ್ತು ಒಂದಿನ ಏನ್ ಅವ್ನು ಹೇಳದ್ನಲ್ಲ ಅಂತ. ಶಿಷ್ಯ ನೀನೇ ಟಿಕೆಟ್ ಹಾಕಲಮ್ಮ. ನಾನಾ? ಮಕ್ಕಳೇ ಬೇಡ, ಒಂದೆರಡು ದಿನ ಜಾಲಿಯಾಗಿರೋಣ ಅಂತ ನಾನಿದ್ರೆ ನಿನ್ನ ಲಗೇಜ್ ನೆಲ್ಲ ನನ್ ತಲೆ ಕಟ್ಟಿ ನನ್ ಲೈಫೇ ಹಾಳು ಮಾಡ್ತಾ ಇದೆಯಲ್ಲೋ. ಇದೊಂಥರ ಟ್ರೈನಿಂಗ್ ಅಮ್ಮ. ಏನ್ ಅಂದಿ ಫಾರಂ ನಡ್ಸಕ್ಕ? ಲೇ ನಿಮ್ಮ ಅಪ್ಪನಿಗೆ ಫ್ಯಾಮಿಲಿ ಪ್ಲಾನಿಂಗ್ ಅಂತ ಒಂದ್ ಇದೆ ಅನ್ನೋದೇ ಗೊತ್ತಿಲ್ಲ ಕಣ. ಸ್ವಲ್ಪ ಇರಿ. ಏನೆ? ಮಕ್ಕಳು ಸ್ಕೂಲ್ ಫೀಸ್ ಕಟ್ಟಬೇಕು, ಬರ್ತಾ ಸ್ವಲ್ಪ ಹಣ ಅಡ್ಜಸ್ಟ್ ಮಾಡ್ಕೊಂಡ್ ಬನ್ನಿ. ಹೂನ್ರಿ, ಸಾಲ ಮಾಡೋದು ತಗೊಂಡ್ ಬನ್ನಿ. ನಾನ್ ಬರ್ತೀನಿ ಅಂತ ನಿಮ್ಮ ಅಪ್ಪ ಬ್ಯಾಗ್ ತಗೊಂಡ್ ಕೂತಿದ್ರೆ ತಂದು ಬಿಡ್ತೀನಿ ಯಾವಾಗ ನಿನ್ನ ಅಮ್ಮ. ನಡೀರ ಓಬಕ್ ಟಾರ್ಚರ್ ಬೇರೆ ಮಾಡ್ತಾಳೆ. ಬಾಯ್ ಖುಷಿ. ಬಾಯ್ ಅಮ್ಮ, ಬಾಯ್ ಅಮ್ಮ.